ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಕೇನ್ ಕನ್ನಡ ಲೈಫ್ ಸ್ಟೈಲ್ಸ್. ಸೊ ಇವತ್ತು ಅಮೆಝಾನಿಂದ ಒಂದು ಪ್ರಾಡಕ್ಟ್ ರಿವ್ಯೂನ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಈ ರಿವ್ಯೂ ಬಂದುಬಿಟ್ಟು ಚಪ್ಪಲಿ ಸ್ಟ್ಯಾಂಡು. ಸೊ ಯೂಶ್ವಲಿ ನಮಗೆ ಈ ವುಡನ್ದೆಲ್ಲ ತೊಗೊಬೇಕಂದ್ರೆ 5K ಆ ಥರ ಆಗುತ್ತೆ ಅಲ್ವಾ, 3K ಆದರೂ ಅಟ್ಲೀಸ್ಟ್ ಪೇ ಮಾಡಲೇಬೇಕು. ಬಟ್ ಈ ಥರದನ್ನು ತೊಗೊಂಡ್ರೆ ನಿಮಗೆ ಸೈಜ್ಗೆ ಅನುಸಾರವಾಗಿ ಪ್ರೈಸಸ್ನ ಡಿಸೈಡ್ ಮಾಡಿರ್ತಾರೆ. ಸೊ 500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಬಂದು ಇಲ್ಲಿ ಸ್ವಲ್ಪ ದೊಡ್ಡ ತರಿಸಿರೋದ್ರಿಂದ ಇದರ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 1120 ರುಪೀಸ್ ಆಗುತ್ತೆ. ಸೊ ಇದು ಕೂಡ ಬಾಳ್ಕಿನೂ ಚೆನ್ನಾಗಿ ಬರುತ್ತೆ. ನಾನು ಮುಂಚೆ ಕೂಡ ಇದೇ ಥರ ತರಿಸಿದ್ದೀನಿ, ಬಟ್ ಅದು ಬಂದು ಸ್ವಲ್ಪ ಆ ಕ್ಲಿಪ್ಸ್ ಎಲ್ಲ ತೋರಿಸ್ತಿದ್ದಲ್ಲ ವೈಟ್ ಕಲರು, ಆ ಕ್ಲಿಪ್ಸ್ ಅಷ್ಟು ಸ್ಟ್ರಾಂಗ್ ಇದ್ದಿಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಬಟ್ಟೆಗಳೂ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಒಂದು ಪ್ರಿಕಾಷನ್ ನೀವೇನು ತೊಗೋಬೇಕು ಅಂತ ಅಂದರೆ, ಈ ಥರ ಸ್ಟ್ಯಾಂಡ್ನ ಯೂಸ್ ಮಾಡೋದಾದರೆ ವಾಟರು ಡೈರೆಕ್ಟಾಗಿ ಮೇಲೆ ಬೀಳದೇ ಇರೋ ಥರ ನೋಡ್ಕೊಬೇಕು. ಏನಾದರೂ ಕವರಿಂದ ಕವರ್ ಮಾಡೋದು, ಇಲ್ಲ ಅಂತಂದರೆ ಮಳೆ ನೀರು ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಫುಲ್ ಪೀಸಸ್ನ ಕೊಟ್ಟಿರ್ತಾರೆ, ಇದನ್ನೆಲ್ಲ ನಾವು ಅಟ್ಯಾಚ್ ಮಾಡಬೇಕು. ಸೊ ಹೇಗೆ ಅಟ್ಯಾಚ್ ಮಾಡೋದನ್ನೋದನ್ನು ಕೂಡ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಆ ಮ್ಯಾನ್ಯುವಲ್ ಮುಖಾಂತರ ನೋಡ್ಬೋದು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀವಿ ನಾವು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ. ಈ ಕ್ಲಿಪ್ಸ್ನ ಹಾಕಿ ಅಟ್ಯಾಚ್ ಮಾಡಿ ಸೊ ನಮಗೆ ಫುಲ್ ಈ ಥರ ಲೈಕ್ ಮಿಡಲಲ್ಲೆಲ್ಲನೂ ಬಟ್ಟೆ ಥರ ಎಲ್ಲ ಕೊಟ್ಟಿರ್ತಾರೆ, ಆ ಬಟ್ಟೆಗಳಿಗೆಲ್ಲ ಅಟ್ಯಾಚ್ ಮಾಡಿದ್ರೆ ಸೊ ನಿಮಗೆ ಫುಲ್ ಸ್ಟ್ಯಾಂಡ್ದು ಫಾರ್ಮೇಷನ್ ಆಗುತ್ತೆ. ಸೊ ನಾ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತಾ ಇದ್ದೀವಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ತೋರಿಸ್ತಾ ಇದ್ದೀವಿ ನೋಡಿ, ಇದು ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ನೀವು ಏನಾದರೂ ಗುಡಿಸ್ಕೋಬೇಕಾದ್ರೆ ಎಲ್ಲನೂ ಯೂಸ್ಫುಲ್ ಆಗಲಿ ಅಂತ ಸ್ವಲ್ಪ ಹೈಟಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಮುಂಚೆ ತರಿಸಿದ್ದು ಆ ಥರ ಇದ್ದಿಲ್ಲ. ಇದರಲ್ಲಿ ನೋಡಿ, ನೀವು ಆರಾಮಾಗಿ ಪರಕೆ ಹಾಕಿ ಕೆಳಗಡೆ ಗುಡಿಸ್ಕೋಬಹುದು, ಏನಾದರೂ ಗಲೀಜೆಲ್ಲ ಸ್ಟೋರ್ ಆಗದೆ ಇರೋ ಥರ ನೋಡ್ಕೋಬಹುದು. ಆಮೇಲೆ ಮತ್ತೆ ಈಗ ಸ್ಟ್ಯಾಂಡ್ನ ಫುಲ್ ಫಾರ್ಮೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಥರ ನಿಮಗೆ ಆಲ್ಮೋಸ್ಟ್ 5-6 ಸ್ಟೆಪ್ಸ್ ಇರುತ್ತೆ. ಸೊ 6 ಸ್ಟೆಪ್ಸ್ ಇರೋದ್ರಿಂದ ಆಲ್ಮೋಸ್ಟ್ 130 ಪೇರ್ಸ್ವರೆಗೂ ಶೂ ಚಪ್ಪಲ್ಸ್ನೆಲ್ಲ ಇಟ್ಕೋಬಹುದು. ಸೊ ನಾವೊಂದು 30-35 ಪೇರ್ಸ್ವರೆಗೂ ಶೂ ಚಪ್ಪಲ್ಸ್ನ ಇಟ್ಟಿದ್ದೀವಿ ಈ ಸ್ಟ್ಯಾಂಡಲ್ಲಿ ಫುಲ್ ಪೂರ್ತಿ ಆದಮೇಲೆ. ಸೊ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಏನಂದರೆ ಡ್ಯೂರೇಬಿಲಿಟಿ ಸ್ವಲ್ಪ ಕಡಿಮೆ. ನೀವೇನಾದರೂ ಮಳೆ ನೀರು ಆ ಥರ ಎಲ್ಲ ಎಗರಿಸ್ತಾ ಇದ್ರೆ ಡ್ಯೂರೇಬಿಲಿಟಿ ಕಡಿಮೆ ಆಗುತ್ತೆ ವುಡನ್ ಕಂಪೇರ್ ಮಾಡಿದ್ರೆ. ಇಲ್ಲ ನನಗೆ ಡ್ಯೂರೇಬಿಲಿಟಿ, ನಾವು ಒಂದಿಬ್ಬರೇ ಇರ್ತೀವಿ ಮನೇಲಿ ಅಂದರೆ ಇದಕ್ಕಿಂತ ಚಿಕ್ಕ ಸ್ಟ್ಯಾಂಡ್ನ ಕೂಡ ನೀವು ತೊಗೋಬಹುದು. ನೋಡಿ, ಈ ಥರ ಕಾಣಿಸುತ್ತೆ ಫುಲ್ ಅಟ್ಯಾಚ್ ಮಾಡಿದ್ಮೇಲೆ. ಆಮೇಲೆ ಮೇಲೆ ಬಂದು ಕವರ್ ಬಟ್ಟೆ ಕೊಟ್ಟಿರ್ತಾರೆ. ಸೊ ಫ್ರಿಜ್ಗೆಲ್ಲ ಬರುತ್ತಲ್ವಾ ಆ ಥರ ಬಟ್ಟೆ ಇರುತ್ತೆ. ಸೊ ಇದನ್ನು ಹಾಕಬೇಕು. ಹಾಕೋದು ಕೂಡ ಅಷ್ಟೇ, ತುಂಬ ಸಿಂಪಲ್. ನೋಡಿ, ಇಲ್ಲಿ ತೋರಿಸ್ತಿದ್ದೀವಿ ನಾವು. ಸೊ ಜಸ್ಟ್ ಹೀಗೆ ಕವರ್ ಮಾಡಿಬಿಟ್ರೆ ಫುಲ್ ಕಂಪ್ಲೀಟ್ ಕವರ್ ಆಗುತ್ತೆ. ಆ್ಯಂಡ್ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಕೂಡ ಲೈಕ್ ಯಾವುದಾದ್ರು ಒಂದು ಮೂಲೆ ಸ್ಪೇಸಲ್ಲಿ ಇದನ್ನು ಇಟ್ಕೋಬಹುದು. ಆ್ಯಂಡ್ ಜಿಪ್ಸ್ ಎಲ್ಲನೂ ಇರುತ್ತೆ. ಸೊ ಜಿಪ್ ಕೂಡ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೆ ಮೇಲೆ ತೆಗೆದು ಬಿಡ್ತೀನಿ ಅಂದರೆ ಅದು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಸೊ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.